ಹೌದಾ? ಮತ್ತೆ ಸಾಮಾನ್ಯ ಜಾತಿಗಳ ಮುಖಂಡರೇ ಹೆಚ್ಚಾಗಿ ಮಾಡಿದ್ದು. ಹಾಗಾಗಿ ಕಳೆದ ಶತಮಾನದಲ್ಲಿ ಈ ಕೆಲಸ ಉಚಿತವಾಗಿ ಚಾಲನೆ ಕೊಟ್ಟವರೇ ನಮ್ಮ ಗೆಳೆಯರಾದ ಶ್ರೀಧರ್ ಅವರು ಮತ್ತು ಎಲ್ಲ ಗೆಳೆಯರು. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನಂತೂ ಬೆಂಗಳೂರಲ್ಲಿ ಇದ್ದಾಗ ಬೆಂಗಳೂರಿನಲ್ಲಿ ನಿಮಗೆ ಟೌನ್ ಹಾಲ್ನಲ್ಲಿ ಅವರ ಭಾಷಣಗಳನ್ನು ಸಾಕಷ್ಟು ಬಾರಿ ಏರ್ಪಾಟು ಮಾಡ್ತಾಯಿದ್ರು. ನಾನು ಒಮ್ಮೆ ಅವ್ರ ಭಾಷಣವನ್ನು ಕೇಳಿದೆ, ತಮಿಳಲ್ಲೇ ಮಾತಾಡ್ತಾಯಿದ್ರು, ಹಾಗಾಗಿ ಕನ್ನಡ ಪದಗಳನ್ನು ಕೂಡ ಬಳಸ್ತಾಯಿದ್ರು. ನಾನು ಅವ್ರ ಭಾಷಣ ಕೇಳಿದ್ದೆ ಅಂದರೆ ಬಹುಶಃ ನೀವೆಲ್ಲ ಆಶ್ಚರ್ಯ ಪಡ್ಬೋದು. ಅಷ್ಟರ ಮಟ್ಟಿಗೆ ಬೆಂಗಳೂರಿಗೆ ಪರಿಣಾಮಯ್ಯ ಸರ್ ಅವರು ಮಾತಾಡಬೇಕು. ಡಬಲ್ ರೆಸ್ಪಾನ್ಸಿಬಿಲಿಟಿ ಬಿಹಾರ್, ಆ ಡಬಲ್ ರೆಸ್ಪಾನ್ಸಿಬಿಲಿಟಿ ಏನು? ಕುಂತುಮ್ ಖೈರುಲ್ ಅಮ್ಮ ಒಳ್ಳೆ ಕೆಲಸ ಮಾಡ್ತೀರಿ, ನೀವು ಸಮಾಜದಲ್ಲಿ ಅತಿ ಉತ್ತಮವಾದಂಥ ಕೆಲಸ ಮಾಡಬೇಕಾದ್ರೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೋ ಅಂಥ ಸಮುದಾಯದ ಪರವಾಗಿ ನಿಮ್ಮ ಜೊತೆಗೆ ನಿಂತ್ಕೊಂಡು ಹೋರಾಡಬೇಕು ಅಂತಕ್ಕಂಥದ್ದೇ ಇಸ್ಲಾಂ ಹೇಳ್ಕೊಂಡಿರೋವಂಥದ್ದು. ಇವತ್ತಿಗೂ ಕೂಡ ಎಲ್ಲಿ ದಬ್ಬಾಳಿಕೆ ಆಗ್ತದೋ, ಎಲ್ಲಿ ದೌರ್ಜನ್ಯ ಆಗ್ತದೋ ಅಂಥ ಜನಗಳನ್ನ ಹೋಗಿ ನಿಂತ್ಕೊಂಡು ಅಂಥವ್ರ ಪರವಾಗಿ ನಿಂತ್ಕೊಂಡಿದ್ದೀವಿ. ಆದರೆ ರಾಜಕೀಯವಾಗಿ ನಮ್ಮೆಲ್ಲ ಆಗಿರುವಂಥದ್ದು ನಾವೆಲ್ಲೋ ಒಂದು ಕಡೆ ಕೊಟ್ಕೊಂಡು ಸೂಕ್ಷ್ಮವಾಗಿ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರರು ಬಾಬಾ ಸಾಹೇಬ್ರು ಹೇಳ್ತಾರೆ. ನಾವು ಚೆಕ್ ಮಾಡಿ ನೋಡಿದಾಗ ದ್ರಾವಿಡರು, ಆ ಕಾಲದ ದ್ರಾವಿಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ನಾವು ಚೆಕ್ ಮಾಡಿ ನೋಡಿದ್ರೆ ಅವರ ಪುಸ್ತಕದಿಂದ ನಮಗೆ ಗೊತ್ತಾಗ್ತದೆ. ತಿದ್ದುಕೊಂಡಿಲ್ಲ ಅಂದ್ರೆ ಇವತ್ತು ಬೆಳಗಿಂದ ಸಂಜೆವರೆಗೂ ಮಾಧ್ಯಮದಲ್ಲಿ ಏನ್ ತೋರಿಸ್ತಾರಲ್ಲ, ಸಂಜೆವರೆಗೂ ಚರ್ಚೆಗಳು ಧರ್ಮ ಅದೇ ಲೆಕ್ಕಾಚಾರದಲ್ಲಿ ನೋಡಿದ್ರೆ ದೇಶದ ಪ್ರೇಮ ಇಲ್ಲ ಅಂತಾರೆ. ಎಲ್ಲದಕ್ಕೂ ಕೂಡ ಉತ್ತರ ಇದೆ. ಎಲ್ಲೋ ಒಂದು ಕಡೆ ಪ್ರಜ್ಞಾವಂತ ಸಮುದಾಯದ ಎಲ್ಲರೂ ಕೂಡ ಜೊತೆಗೆ ಸೇರಿಕೊಂಡು ಈ ರಾಷ್ಟ್ರ ಈ ದೇಶವನ್ನು ಕಟ್ಟುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಸಕ್ರಿಯವಾಗಿ ನಾನು ಕೂಡ ನಿಮ್ಮೊಂದಿಗೆ ಇರತಕ್ಕಂಥ ಮುಸಲ್ಮಾನರಿಗೆ ಒಂದು, ಕ್ರೈಸ್ತರಿಗೆ ಒಂದು ಸಂದೇಶ ಏನಪ್ಪಾ ಅಂದ್ರೆ, ನಾವೆಷ್ಟೇ ಕೆಲಸ ಮಾಡಿದ್ರು, ನಾವೆಷ್ಟೇ ಇಸ್ಲಾಮಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿದ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ಕಾಲು ಉಂಗುರ ಹೋಗ್ಲಿಲ್ಲ, ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಬಳೆ ಹೋಗ್ಲಿಲ್ಲ. ಅರಬ್ ದೇಶದಲ್ಲಿ ಎಲ್ಲರೂ ಕೂಡ ನೀವು ಚೆಕ್ ಮಾಡಿ ನಿಮಗೆ ಅಲ್ಲಿ ಬಳೆ ಇಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಹಳೆಯ ಸಂಸ್ಕೃತಿ, ನಾವೆಲ್ಲ ದ್ರಾವಿಡರು ಅಂತಕ್ಕಂಥದ್ದು ಅದು ಇವತ್ತಿಗೂ ಕೂಡ ಆಚರಣೆಯಲ್ಲಿದೆ, ಮುಂದಿನ ದಿನಗಳಲ್ಲೂ ಕೂಡ ಇರ್ತದೆ. ಕೊನೆಯದಾಗಿ ಬಾಬಾ ಸಾಹೇಬ್ ಒಂದು ಮಾತು ಹೇಳಿದ್ರು, ನಾವು ಈ ದೇಶದ ಜಾತಿವಾದಿಗಳ ಸೇವಕರಲ್ಲ, ಈ ದೇಶ ಕಟ್ಟಿ ಬೆಳೆಸಿದ ಮೂಲ ನಿವಾಸಿಗಳು ಹಾಗೂ ವಾರಸುದಾರರು ಅಂತೇಳಿ, ನಾವು ವಾರಸುದಾರರು ಅನ್ನುವ ಕನಸಲ್ಲಿ ಕೆಲಸ ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಹಿರಿಯ ಮಾರ್ಗದರ್ಶನಕರ ಅವರ ಜೊತೆಯಲ್ಲಿ ನಾವು ನಡೀಬೇಕಂತ. ಮತ್ತೆ ಸಾಮಾನ್ಯ ಜಾತಿಗಳ ಮುಖಂಡರೇ ಹೆಚ್ಚಾಗಿ ಮಾಡಿದ್ದು. ಹಾಗಾಗಿ ಕಳೆದ ಶತಮಾನದಲ್ಲಿ ಈ ಕೆಲಸ ಉಚಿತವಾಗಿ ಚಾಲನೆ ಕೊಟ್ಟವರೇ ನಮ್ಮ ಗೆಳೆಯರಾದ ಶ್ರೀಧರ್ ಅವರು ಮತ್ತು ಎಲ್ಲ ಗೆಳೆಯರು. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನಂತೂ ಬೆಂಗಳೂರಲ್ಲಿ ಇದ್ದಾಗ ಬೆಂಗಳೂರಿನಲ್ಲಿ ನಿಮಗೆ ಟೌನ್ ಹಾಲ್ನಲ್ಲಿ ಅವರ ಭಾಷಣಗಳನ್ನು ಸಾಕಷ್ಟು ಬಾರಿ ಏರ್ಪಾಟು ಮಾಡ್ತಾಯಿದ್ರು. ನಾನು ಒಮ್ಮೆ ಅವ್ರ ಭಾಷಣವನ್ನು ಕೇಳಿದೆ, ತಮಿಳಲ್ಲೇ ಮಾತಾಡ್ತಾಯಿದ್ರು, ಹಾಗಾಗಿ ಕನ್ನಡ ಪದಗಳನ್ನು ಕೂಡ ಬಳಸ್ತಾಯಿದ್ರು. ನಾನು ಅವ್ರ ಭಾಷಣ ಕೇಳಿದ್ದೆ ಅಂದರೆ ಬಹುಶಃ ನೀವೆಲ್ಲ ಆಶ್ಚರ್ಯ ಪಡ್ಬೋದು. ಅಷ್ಟರ ಮಟ್ಟಿಗೆ ಬೆಂಗಳೂರಿಗೆ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.